ರಾಜ್ಯದ ಆಡಳಿತ ಕೇಂದ್ರದ ಪಕ್ಕದ ರಾಜಭವನದಲ್ಲೇ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಒಂದೇ ವಾರದಲ್ಲಿ ಎರಡೆರಡು ಘಟನೆಗಳು ಕರ್ತವ್ಯ ಲೋಪವನ್ನ ಸಾಬೀತುಪಡಿಸ್ತಾ ಇದೆ. ರಾಜಭವನದ ಪಕ್ಕದಲ್ಲೇ ಇದ್ದ ಶ್ರೀಗಂಧದ ಮರಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. ರಾಜ್ಯದ ಶಕ್ತಿ ಕೇಂದ್ರದ ಪಕ್ಕದಲ್ಲೇ ಇರುವ ರಾಜಭವನಕ್ಕೆ ಭದ್ರತೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಒಂದೇ ವಾರದಲ್ಲಿ ಎರಡೆರಡು ಘಟನೆಗಳು ಕಂಡು ಬಂದಿದ್ದು ಕರ್ತವ್ಯ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆ. ರಾಜಭವನದ ಪಕ್ಕದಲ್ಲೇ ಇದ್ದ ಶ್ರೀಗಂಧದ ಮರಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಹಾಗಾದ್ರೆ ಸುತ್ತಣ ಭದ್ರತೆ ಒದಗಿಸ್ತಾ ಇರುವಂತಹ ಭದ್ರತಾ ಸಿಬ್ಬಂದಿ ಒಂದಿಡೀ ಮರಕ್ಕೆ ಕನ್ನ ಹಾಕಿದಾಗ ಏನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಇದಾದ ಬೆನ್ನಲ್ಲೇ ಕುಡುಕನೊಬ್ಬ ಪ್ರವೇಶ ಮಾಡಿದ್ದ, ರಾಜಭವನಕ್ಕೆ ಪ್ರವೇಶ ಮಾಡುವಂತಹ ಯತ್ನ ಮಾಡಿದ್ದ. ರೆಹಮಾನ್ ಅನ್ನುವ ವ್ಯಕ್ತಿ ಕುಡಿದ ಅಮಲಿನಲ್ಲಿ ರಾಜಭವನಕ್ಕೆ ಎಂಟ್ರಿ ಕೊಡುವ ಪ್ರಯತ್ನ ಮಾಡ್ತಾನೆ. ರಾಜ್ಯದ ಆಡಳಿತ ಕೇಂದ್ರದ ಪಕ್ಕದ ರಾಜಭವನದಲ್ಲೇ ಭದ್ರತಾ ಲೋಪ ಕಂಡು ಬರ್ತಾ ಇದೆ. ಇಡೀ ರಾಜ್ಯದ ಶಕ್ತಿ ಭವನ, ಶಕ್ತಿ ಕೇಂದ್ರ ಅಂತ ನಾವೇನ್ ಹೇಳ್ತೀವಿ, ಆ ಶಕ್ತಿ ಕೇಂದ್ರ ವಿಧಾನಸೌಧದ ಪಕ್ಕದಲ್ಲೇ ಇರುವ ರಾಜಭವನದಲ್ಲಿ ಒಂದೇ ವಾರದಲ್ಲಿ ಎರಡೆರಡು ಬಾರಿ ಕರ್ತವ್ಯ ಲೋಪ ಕಂಡು ಬಂದಿದ್ದು, ರಾಜಭವನದ ಪಕ್ಕದಲ್ಲೇ ಇದ್ದ ಶ್ರೀಗಂಧದ ಮರಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. ಮತ್ತೊಬ್ಬ ರೆಹಮಾನ್ ಅನ್ನುವ ವ್ಯಕ್ತಿ ಕುಡಿದ ಅಮಲಿನಲ್ಲಿ ರಾಜಭವನ ಪ್ರವೇಶಕ್ಕೆ ಯತ್ನಿಸ್ತಾನೆ. ಹಾಗಾದ್ರೆ ಅಲ್ಲಿಯ ಭದ್ರತೆ ಎಷ್ಟು ಮಟ್ಟಿಗಿದೆ ಅನ್ನೋದು ಈಗ ಸದ್ಯ ಕಾಡ್ತಾ ಇರೋ ಪ್ರಶ್ನೆ. ರಾಜಭವನಕ್ಕೆ ಇಲ್ಲ ಸೂಕ್ತ ಭದ್ರತೆ, ಯಾಕಂದ್ರೆ ರಾಜಭವನದ ಪಕ್ಕದಲ್ಲೇ ಇದ್ದ ಶ್ರೀಗಂಧದ ಮರಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. ಹಾಗಾದ್ರೆ ಅಲ್ಲಿನ ಭದ್ರತಾ ಸಿಬ್ಬಂದಿ ಒಂದಿಡೀ ಮರವನ್ನ ಕದ್ದೊಯ್ತಾ ಇರಬೇಕಾದ್ರೆ ಏನು ಮಾಡ್ತಾ ಇದ್ರು, ಎಲ್ಲಿ ಹೋಗಿದ್ರು ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಕುಡುಕನೊಬ್ಬ ರಾಜಭವನ ಪ್ರವೇಶಕ್ಕೆ ಯತ್ನಿಸ್ತಾನೆ, ಅಂತಹದೊಂದು ಘಟನೆ ನಡೆಯುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿನ ಭದ್ರತೆ ಇದೆ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಶಕ್ತಿ ಕೇಂದ್ರದ ಪಕ್ಕದಲ್ಲೇ ರಾಜಭವನ ಇದೆ, ಅತಿ ಹೆಚ್ಚು ಸೆಕ್ಯೂರಿಟಿಯನ್ನ ನೀಡುವಂತಹ ಭಾಗ ಅದು, ಅಲ್ಲೇ ಕರ್ತವ್ಯ ಲೋಪ ಯಾವ ರೀತಿ ಎದ್ದು ಕಾಣ್ತಾ ಇದೆ? ಭವನ, ನಿಜಕ್ಕೂ ರಾಜಭವನಕ್ಕೆ ದಿನದ 24 ಗಂಟೆಗೆ ಕೂಡ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಇರಬೇಕು. ಅಂತಹ ಒಂದು ಸ್ಥಳದಲ್ಲಿ ಕೂಡ ಈ ವಾರದಲ್ಲೇ ಅಂದ್ರೆ ಎರಡು ದಿನಗಳ ಅಂತರದಲ್ಲೇ ಎರಡು ಘಟನೆಗಳು ನಡೆದಿರುವಂತಹದ್ದು ಇದೇ. ಭಾನುವಾರ ಸಂಜೆ ಒಬ್ಬ ರೆಹಮಾನ್ ಒಂದು ವ್ಯಕ್ತಿ ಏಕಾಏಕಿ ರಾಜಭವನದ ಒಳಗಡೆ ನುಗ್ಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ 8-10 ಮಂದಿ ಪೊಲೀಸರು ಯಾವಾಗ್ಲೂ ಅಲ್ಲಿರ್ತಾರೆ, ಇದ್ರೂ ಕೂಡ ಏಕ್ ಸಾಧ್ಯ ಆಯ್ತು ಅನ್ನುವಂಥದ್ದು ಇದು ಹಠಾತ್ ಘಟನೆ ಅನ್ನುವಂತಹದ್ದು. ಇದಾದ್ರೆ ಇನ್ನೊಂದು ಘಟನೆ ಎರಡು ದಿನ ಇದೆ, ಮಂಗಳವಾರ ನಡೆದಂತಹ ಘಟನೆ. ರಾಜಭವನದ ಎದುರಿಗಿರುವಂತಹ ಪ್ರಸಾರ ಭಾರತಿ ಏನು ಕೇಂದ್ರ ಇದೆ, ಆ ಒಂದು ಕೇಂದ್ರದ ಆವರಣದಲ್ಲಿ ಒಂದು ಮರವನ್ನ, ಇಡೀ ಮರವನ್ನ ಕೊಯ್ಕೊಂಡು ಹೋಗ್ತಾರೆ ಕಳ್ಳರು. ಆಗ್ಲೂ ಕೂಡ ಎದುರಿಗೆ ರಾಜಭವನದ ಎದುರಿಗಿದ್ದಂತೆ ರಾಜಭವನದ ಮುಂದೆ ನಿಂತರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಕಾಣುವಂತಹ ಒಂದು ಪ್ರದೇಶದಲ್ಲಿ ಕಳ್ತನ ಆಗುತ್ತೆ ಅನ್ನೋದಾದ್ರೆ ಸೆಕ್ಯೂರಿಟಿ ಎಲ್ಲಿ ಏನಾಗ್ತಾ ಇದೆ, ಸೆಕ್ಯೂರಿಟಿ ಎಷ್ಟು ಲೋಪ ಇದೆ ಅನ್ನೋದು ಗೊತ್ತಾಗುತ್ತೆ. ಖುದ್ದಾಗಿ ಪ್ರಸಾರ ಭಾರತಿಯ ಸಹಾಯಕ ನಿರ್ದೇಶಕರೇ ವಿಧಾನಸೌಧ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಟ್ಟಿರುವಂತಹದ್ದು. ಈ ರೀತಿ ಒಂದು ಎದುರಿಗೆ ರಾಜಭವನ ಇದೆ, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ನಮ್ಮ ಎಲ್ಲ ಒಂದ್ ಕಡೆ ಇಲ್ಲೂ ಒಬ್ಬ ಯಾರಾದ್ರೂ ಸೆಕ್ಯೂರಿಟಿನ ಹಾಕಿರ್ತಾರೆ, ಇಷ್ಟೆಲ್ಲ ಇದ್ರೂ ಕೂಡ ಕಳ್ಳತನ ಆಗಿದೆ, ಹಾಗಾಗಿ ಕಳ್ಳರನ್ನ ಹಿಡಿಬೇಕು ಅನ್ನುವಂತ ಒಂದು ದೂರು ದಾಖಲಾಗಿದೆ. ಇನ್ನೊಂದು ರೆಹಮಾನ್ ಅಂತ ವ್ಯಕ್ತಿ ರಾಜಭವನದ ಒಳಗಡೆ ಎಂಟ್ರಿ ಹಾಕಲಿಕ್ಕೆ ಪ್ರಯತ್ನ ಮಾಡುವಂತ, ಇದು ಒಂದು ಎರಡು FIR ದಾಖಲಾಗಿರುವಂತದ್ದು. ಅಂದ್ರೆ ವಿಧಾನಸೌಧ ಪಕ್ಕದಲ್ಲೇ ವಿಧಾನಸೌಧಕ್ಕಿಂತಲೂ ಹೆಚ್ಚು ಟೈಟ್ ಸೆಕ್ಯೂರಿಟಿ ರಾಜಭವನಕ್ಕೆ ಇರುತ್ತೆ. ಅಂತಹ ಸ್ಥಳದಲ್ಲಿ ಕೂಡ ಈಗೀಗೆ ಈ ಎರಡು ಘಟನೆಗಳು ನಡೆದಿದ್ದಾದ್ರೆ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಇದೆ ಅಂತ ಪ್ರಶ್ನೆ ಉದ್ಭವ ಆಗ್ತಿದೆ. ಹಾಗಾಗಿ ವಿಧಾನಸೌಧ ಪೊಲೀಸರು ಎರಡು FIR ನ ದಾಖಲು ಮಾಡ್ಕೊಂಡು ಈಗ ಶ್ರೀಗಂಧದ ಮರವನ್ನ ಕತ್ಕೊಂಡು ಹೋದಂತ ಕಳ್ಳರಿಗಾಗಿ ಬಲೆಯನ್ನು ಬೀಸಿರುವಂತಹದ್ದು ಭವನ. ಎಸ್, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.